ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಬ್ರೆಡ್ ಹಲ್ವಾ ಮಾಡೋಣ. ಬ್ರೆಡ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಒಣಗಿರೋ ಬ್ರೆಡ್ಡು, ಒಂದು 10-12 ಬ್ರೆಡ್ಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಹೀಗೆ ಈ ಬ್ರೆಡ್ಡನ್ನು ಮುರಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಬ್ರೆಡ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, 3 ಕಪ್ಪು ಹಾಲು ತೆಗೆದಿಟ್ಕೊಂಡಿದ್ದೀನಿ, 2 ಕಪ್ಪು ಬ್ರೆಡ್ ಪೌಡರ್, ಬೆಲ್ಲದ ಪೌಡರ್ 1 ಕಪ್ಪು, 1/2 ಕಪ್ಪು ತುಪ್ಪ, ದ್ರಾಕ್ಷಿ ಗೋಡಂಬಿ ಬಾದಾಮಿ ಹೆಚ್ಚಿಟ್ಕೊಂಡಿದ್ದೀನಿ, ಏಲಕ್ಕಿ ಪೌಡರ್, ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ, ಇದು ಆಗೋಗಿದೆ. ಇದೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಉಳಿದಿದ್ದ ತುಪ್ಪ ಹಾಕಿ ಬ್ರೆಡ್ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋಣ. ನೋಡಿ, ಉಳಿದಿದ್ದ ತುಪ್ಪನೂ ನಾನು ಹಾಕ್ತಾ ಇದ್ದೀನಿ. ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ, ಬಾದಾಮಿ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಹೀಗೆ ಉರಿತಾ ಉರಿತಾ ಇದು ಲೈಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ದೂರ ಇದ್ದು ಹಾಲು ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ನೋಡಿ, ಇನ್ನು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟು, ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಉಳಿಸಿಟ್ಕೊಂಡಿದ್ದೀನಿ ಗಾರ್ನಿಶ್ಗೋಸ್ಕರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಹೀಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಕಡಾಯಿಗೆ ಅಂಟುತ್ತಾ ಇಲ್ಲ. 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಿಸೋಣ. ನೋಡಿ, ಹಲ್ವಾ ರೆಡಿ ಆಗೋಗಿದೆ. ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಡ್ರೈ ಫ್ರೂಟ್ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಬ್ರೆಡ್ ಹಲ್ವಾ ರೆಡಿ.